ಸಂಪೂರ್ಣವಾಗಿ ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುತ್ತೇವೆ. ನಿನಗೆ ತಾಕತ್ತಿದ್ರ ನಿನ್ನ ಪ್ರಾಣವನ್ನು ಉಳಿಸಿಕೋ ಇಲ್ಲ ಕೈಯಲ್ಲಿ ಯಾಕೆ ಪವಿತ್ರ ಇದುವರೆಗೆ ನನ್ನ ಮೈದಿನ ಹಾಗೆ ಹೀಗೆ ಎಂದು ಹಾರಾಡುತ್ತಿದ್ದೀಯಲ್ಲ, ಈಗ ಎಲ್ಲಿ ನಡೆಯುತ್ತೆ ಈ ನಿನ್ನ ಮೈದಿನ ಸೌರ್ಯ ಪಾಟೀಲ್ರೇ? ಬೇಗನೆ ಹಾರಿಸಿ ಉಳಿಯದಕ್ಕೆ ಕೊಂಡು ನಾನು ಇವರ ಹತ್ತಿರ ಕಥನ ತೀರಿಸಿಕೊಳ್ಳುತ್ತೇನೆ. ಬಾರಲೇ ಪರಿಮಳ ಸೋಸುವ ಪವಿತ್ರ ಕಣ್ಣು ನ್ಯಾಯದ ಮೂರ್ತಿ, ಜಾತಿಯ ಸಂಕೇತ ಆದ ನನ್ನ ತಮ್ಮನಿಗೆ ಬಂದು ಕಡಿದಿರುವಷ್ಟು ಧೈರ್ಯ ಬತ್ತಲ್ಲೇ ಮಗನೇ. ಆ ಸೂರ್ಯ ಕಿರಣಗಳಂತೆ ಹೊರಹೊಮ್ಮಿಸುವ ಈ ಗುಂಡ ಪುರುಷನ ಮನೆಗೆ ಬಂದು ನಿಂತಿದೆ ಅಂದ್ರೆ ಮೆಚ್ಚಬೇಕು ಮಗನೇ. ನಿನ್ನ ಎದೆ ಗುಂಡಿಗೆ ಹಣ್ಣು ಇವತ್ತು ನಿನ್ನ ಎದೆ ಗುಂಡಿಗೆ ಹಣ್ಣು ಸೇರಿ ರಕ್ತವನ್ನು ಕುಡಿಯಲಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ, ಜೈ ಭಾರತ ಅಂಬೇವರ. ಬಿಟ್ಟು ಬಿಡು ಅವರೇನು, ಅವರು ಹೇಸಿಗೆ ಆದ್ರೆ ಅವರ ಜೊತೆಗೆ ಸೇರಿಕೊಂಡು ನಾವು ಕೂಡ ಹೇಸಿಗೆ ಆಗುದಕ್ಕೆ ಆಗುತ್ತೇನು. ಬಿಟ್ಟು ಬಿಡು ಆ ಪಾಪಿಯನ್ನು, ಆಚೆಗೆ ಬಿಟ್ಟು ನಿಲ್ಲಮ್ಮ ಅಣ್ಣನಿಗೆ ದಾರಿಯನ್ನು. ಬ್ರಹ್ಮ ವಿಷ್ಣು ಮಹೇಶ್ವರನಂತಿರುವ ನಮ್ಮ ಹೆದರಿಕೆ ಇರಲಾರದೆ ನಿಮ್ಮನ್ನು ಮುಟ್ಟಬೇಕಾದರೆ ಎಷ್ಟಿರಬೇಕು ಈ ಮಕ್ಕಳಿಗೆ ಧೈರ್ಯ? ಅಣ್ಣ ಕಡಲು ಹಾಕಲ್ಲ ಈ ಕಾಮದ ಕತ್ತೆಗಳನ್ನು, ಒಂದೇ ಬಂದರೂ ನಾನು ಬಕ್ಕಿಸಿಕೊಳ್ಳುತ್ತೇನೆ. ಒಂದು ಹೆಜ್ಜೆ